ಸ್ನೇಹಿತರೆ ನ್ಯೂ ಶೋಗೆ ಸ್ವಾಗತ ನಾನು ಶಾಂತ ವಿಶ್ವ ಕ್ರಿಕೆಟ್ನಲ್ಲಿ ಭಾರತದ ಪ್ರಾಬಲ್ಯ ಮತ್ತೊಂದು ಮಟ್ಟಕ್ಕೆ ಏರಿಕೆಯಾಗಿದೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕಾರ್ಯದರ್ಶಿ ಜೈಶಾ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜೈಶಾಗೆ ಇಡೀ ಕ್ರಿಕೆಟ್ ಜಗತ್ತೆ ಅಭಿನಂದನೆ ತಿಳಿಸಿದೆ ಆದರೆ ಅಮಿತ್ ಶಾ ಪುತ್ರರಿಗೆ ಗದ್ದುಗೆ ಸಿಕ್ಕಿರೋದಕ್ಕೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಎತ್ತಂಗಡಿಯಾಗುವ ಭೀತಿ ಕಾಡ್ತಾ ಇದೆ ಹಾಗಾದ್ರೆ ಪಾಕ್ಗೆ ಕಾಲಿಡಲು ಚತಾಯಗತಾಯ ಒಪ್ಪದ ಭಾರತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನೇ ಶಿಫ್ಟ್ ಮಾಡುತ್ತಾ ಭಾರತದ ಮುಂದೆ ಪಾಕ್ಗೆ ಮತ್ತೊಮ್ಮೆ ಮುಖಭಂಗ ಫಿಕ್ಸಾ ಜೈಶಾ ಹೆಣದಿರೋ ತಂತ್ರ ಎಂಥದ್ದು ಈ ಬಗೆಗಿನ ರೋಚಕ ಮಾಹಿತಿಯನ್ನೇ ನೀಡ್ತೇನೆ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರೋ ಟೀಮ್ ಇಂಡಿಯಾದ ನೆಕ್ಸ್ಟ್ ಟಾರ್ಗೆಟ್ ಇರೋದೇ ಎರಡು ಸಾವಿರದ ಇಪ್ಪತ್ತೈದರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಮೇಲೆ ಈಗಾಗಲೇ ಈ ಟೂರ್ನಿಯಲ್ಲಿ ಪಾಕಿಸ್ತಾನದಲ್ಲಿ ನಡೆಸೋಕೆ ಐಸಿಸಿ ಒಪ್ಪಿಗೆಯನ್ನು ನೀಡಿದ್ದು ಅದರಂತೆ ಕರಡು ವೇಳಾಪಟ್ಟಿ ಕೂಡ ರಿಲೀಸ್ ಆಗಿದೆ ಫೆಬ್ರವರಿ ಹತ್ತೊಂಬತ್ತರಿಂದ ಪಂದ್ಯಾವಳಿ ಶುರುವಾಗಲಿದೆ ಇನ್ನು ಮಾರ್ಚ್ ಒಂದರಂದು ಹನ್ನೊಂದನೇ ಪಂದ್ಯ ನಡೆಯಲಿದ್ದು ಇಲ್ಲಿ ಬದ್ಧ ವೈರಿಗಳಾದ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ ಹಾಗೆಯೇ ಫೈನಲ್ ಪಂದ್ಯ ಮಾರ್ಚ್ ಒಂಬತ್ತರಂದು ನಡೆಯೋಕೆ ಫಿಕ್ಸ್ ಮಾಡಲಾಗಿದೆ ಸೊ ಇದಿಷ್ಟು ಟೂರ್ನಿಯ ಹೈಲೈಟ್ಸ್ ಬಟ್ ಈಗ ಇರೋ ಪ್ರಶ್ನೆ ಅಂದರೆ ನಿಜಕ್ಕೂ ಪಾಕಿಸ್ತಾನದಲ್ಲೇ ಟೂರಿ ನಡೆಯುತ್ತಾ ಅನ್ನೋದು ಯಾಕಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಜೈಷ್ ಆಯ್ಕೆಯಾಗಿದ್ದು ಈ ಆಯ್ಕೆಯೇ ಈಗ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಚಿಂತೆಯನ್ನು ಹೆಚ್ಚಿಸಿದೆ ಅದಕ್ಕೆ ಕಾರಣ ಏನು ಅನ್ನೋದನ್ನೇ ಹೇಳ್ತೇನೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಸಿ ಚಾಂಪಿಯನ್ಸ್ ಟ್ರೋಫಿಯ ಆಯೋಜನೆಯ ಹಕ್ಕು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಕೈಯಲ್ಲಿದೆ ಎಲ್ಲಾ ಪಂದ್ಯಗಳನ್ನು ನಮ್ಮ ನೆಲದಲ್ಲೇ ನಡೆಸುವುದಾಗಿ ಸಿ ಬಿ ವೇಳಾಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದೆ ಆದರೆ ಎರಡು ಸಾವಿರದ ಎಂಟರ ಬಳಿಕ ಪಾಕ್ಗೆ ಕಾಲಿಡದ ಟೀಮ್ ಇಂಡಿಯಾ ಈ ಸಲ ಟೂರ್ನಿಗಾಗಿ ಪಾಕಿಸ್ತಾನಕ್ಕೆ ಹೋಗಬೇಕೋ ಬೇಡವೋ ಅನ್ನೋ ಬಗ್ಗೆ ಇನ್ನೂ ಕೂಡ ಅಂತಿಮ ನಿರ್ಧಾರವನ್ನು ಕೈಗೊಂಡಿಲ್ಲ ಬಿಸಿಸಿಐ ಮೂಲಗಳ ಪ್ರಕಾರ ಭದ್ರತೆಯ ಕಾರಣ ನೀಡಿ ಭಾರತ ತಂಡವು ಹಿಂದೆ ಸರಿಯುವ ಸಾಧ್ಯತೆ ಇದೆ ಆದರೆ ಭಾರತ ತಂಡವು ಚಾಂಪಿಯನ್ಸ್ ಟ್ರೋಫಿಯಿಂದ ಹಿಂದೆ ಸರಿಯಬೇಕಿದ್ದರೆ ಐಸಿಸಿ ಮುಂದೆ ಕೆಲ ನಿರ್ದಿಷ್ಟ ಕಾರಣಗಳನ್ನು ನೀಡಬೇಕು ಕಹಾನಿ ಮೇ ಟ್ವಿಸ್ಟ್ ಅಂದರೆ ಐಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಭಾರತೀಯರಾದ ಜೈಷಾ ಅವರೇ ಬಂದು ಕೂತಿದ್ದಾರೆ ಇದರಿಂದ ಬಿಸಿಸಿ ಹಾದಿ ಮತ್ತಷ್ಟು ಸುಗಮವಾಗಲಿದೆ ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯದ ಹಕ್ಕು ಕೈತಪ್ಪುವ ಭೀತಿ ಪಾಕ್ ಕ್ರಿಕೆಟ್ ಬೋರ್ಡ್ಗೆ ಎದುರಾಗಿದೆ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆದರೆ ಸುರಕ್ಷತೆಯ ದೃಷ್ಟಿಯಿಂದ ಭಾರತ ತಂಡ ಪಾಲ್ಗೊಳ್ಳೋದಿಲ್ಲ ಎಂಬ ವಾದವನ್ನು ಬಿಸಿಸಿ ಮಂಡಿಸಬಹುದು ಇದಕ್ಕೆ ಪರ್ಯಾಯ ಮಾರ್ಗಗಳನ್ನು ಕೂಡ ಕಂಡುಕೊಳ್ಳೋಕೆ ಐಸಿಸಿ ಮುಂದಾಗಲಿದೆ ಇಲ್ಲಿ ಐಸಿಸಿ ಭಾರತಕ್ಕೆ ಹೈಬ್ರಿಡ್ ಮಾದರಿಯ ಆಯ್ಕೆ ನೀಡುವ ಸಾಧ್ಯತೆ ಇದೆ ಹೈಬ್ರಿಡ್ ಮಾದರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ನಡೆದರೆ ಬಹುತೇಕ ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೆಯುತ್ತವೆ ಆದರೆ ಭಾರತದ ಪಂದ್ಯಗಳನ್ನು ಮಾತ್ರ ಬೇರೆ ದೇಶಗಳಲ್ಲಿ ಆಯೋಜನೆ ಮಾಡಲಾಗುತ್ತೆ ಇಲ್ಲಿ ಟೀಮ್ ಇಂಡಿಯಾದ ಪಂದ್ಯಗಳು ಶ್ರೀಲಂಕಾ ಅಥವಾ ಯುಎಇನಲ್ಲಿ ಆಯೋಜನೆಗೊಳ್ಳಬಹುದು ಭಾರತವು ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ಆಯೋಜಿಸಲು ಮನವಿ ಮಾಡಿದರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕೂಡ ಒಪ್ಪಲೇಬೇಕಾದ ಅನಿವಾರ್ಯತೆ ಇದೆ ಇಲ್ಲದೇ ಇದ್ರೆ ಇಡೀ ಟೂರ್ನಿಯು ಕೈ ಸಾಧ್ಯತೆ ಇದೆ ಹೀಗಾಗಿ ಬಿಸಿಸಿಐ ಮನವಿಗೆ ಪಿಸಿಬಿ ಮಣಿಯಲೇಬೇಕಾದ ಒತ್ತಡದಲ್ಲಿದೆ ಹಾಗೇನಾದರೂ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಹೈಬ್ರಿಡ್ ಮಾದರಿಯ ಟೂರ್ನಿ ನಡೆಸೋಕೆ ಒಪ್ಪದೇ ಇದ್ರೆ ಟೂರ್ನಿಯನ್ನೇ ಕೂಡ ಸ್ಥಳಾಂತರ ಮಾಡಬಹುದು ಇಂತಹ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವುದು ಐಸಿಸಿ ಚೇರ್ಮನ್ ಕಮಿಟಿ ಇಂಥ ಐಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಜೈಷಾ ಬಂದು ಕೂತಿರೋದೇ ಪಾಕ್ ನಿದ್ದೆಗೆಡಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯಲ್ಲಿ ಎಂಟು ತಂಡಗಳು ಪ್ರತಿಷ್ಠಿತ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿವೆ ಅಫ್ಘಾನಿಸ್ತಾನ ಆಸ್ಟ್ರೇಲಿಯಾ ಬಾಂಗ್ಲಾದೇಶ ಇಂಗ್ಲೆಂಡ್ ಭಾರತ ನ್ಯೂಜಿಲೆಂಡ್ ಪಾಕಿಸ್ತಾನ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಚಾಂಪಿಯನ್ಸ್ ಟ್ರೋಫಿ ಗೆಲುವಿಗೆ ಕಾದಾಟ ನಡೆಸಲಿವೆ ಎಂಟು ತಂಡಗಳ ಪಂದ್ಯಗಳನ್ನು ಕರಾಚಿ ರಾವಲ್ಪಿಂಡಿ ಮತ್ತು ಲಾಹೋರ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ ಭಾರತದ ಪಂದ್ಯಗಳನ್ನು ಲಾಹೋರ್ನಲ್ಲಿ ನಡೆಸುವುದಾಗಿ ಪಾಕಿಸ್ತಾನ ಹೇಳಿದೆ ಆದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ಸೇರ್ಪಡೆ ದೃಢಪಟ್ಟಿದ್ರೂ ಕೂಡ ಪಾಕಿಸ್ತಾನದಲ್ಲಿ ಪಂದ್ಯಗಳನ್ನು ಆಡುವ ಬಗ್ಗೆ ಇನ್ನೂ ಕೂಡ ಯಾವುದೇ ನಿಶ್ಚಯವಾಗಿಲ್ಲ ಹೇಗಿರುವಾಗಲೇ ಚಾಂಪಿಯನ್ಸ್ ಟ್ರೋಫಿಯ ಭವಿಷ್ಯ ಜೈಷಾ ಅವರ ಅಂಗಳದಲ್ಲಿ ಇದೆ ಹೀಗಾಗಿಯೇ ಐಸಿಸಿ ಸೂಚಿಸುವ ಯಾವುದೇ ಆಯ್ಕೆಯನ್ನು ಒಪ್ಪಲೇಬೇಕಾದ ಅನಿವಾರ್ಯತೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮುಂದಿದೆ ಒಟ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ಇದೀಗ ಜೈಶಾ ಅವರ ಆಯ್ಕೆ ನುಂಗಲಾರದ ತುತ್ತಾಗಿದೆ ಇಲ್ಲದ ದುಡ್ಡಲ್ಲಿ ಕ್ರೀಡಾಂಗಣಗಳನ್ನು ಸಜ್ಜುಗೊಳಿಸಿರೋ ಪಾಕ್ ಮುಂದೇನು ಮಾಡುತ್ತೆ ಅನ್ನೋದೇ ಕನ್ಫ್ಯೂಷನ್ನಲ್ಲಿದೆ ಶ್ರೀಲಂಕಾ ಪ್ರವಾಸದ ಬಳಿಕ ಟೀಂ ಇಂಡಿಯಾ ಆಟಗಾರರು ರೆಸ್ಟ್ ಮೂಡ್ನಲ್ಲಿದ್ದಾರೆ ರೋಹಿತ್ ಶರ್ಮಾ ಸೇನೆ ಸೆಪ್ಟೆಂಬರ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನಾಡಲಿದೆ ಮುಂದಿನ ಐದು ತಿಂಗಳಲ್ಲಿ ಭಾರತದ ಮುಂದೆ ಹತ್ತು ಟೆಸ್ಟ್ ಪಂದ್ಯಗಳಿವೆ ಸುದೀರ್ಘ ಟೆಸ್ಟ್ ಋತುವಿನಲ್ಲಿ ಬಾಂಗ್ಲಾದೇಶದ ಮೊದಲ ಸರಣಿ ಇದಾಗಿದ್ದು ಭಾರೀ ಕುತೂಹಲ ಮೂಡಿಸಿದೆ ಭಾರತ ಹಾಗೆ ಬಾಂಗ್ಲಾದೇಶ ತಂಡಗಳು ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಟೆಸ್ಟ್ ಪಂದ್ಯಗಳನ್ನು ಆಡ್ತಾ ಬಂದಿವೆ ಅಂದಿನಿಂದ ಇಂದಿನವರೆಗೂ ಕೂಡ ಒಟ್ಟು ಹದಿಮೂರು ಪಂದ್ಯಗಳಲ್ಲಿ ಉಭಯ ತಂಡಗಳು ಮುಖಾಮುಖಿಯಾಗಿವೆ ಈ ಪೈಕಿ ಭಾರತ ಹನ್ನೊಂದು ಪಂದ್ಯಗಳಲ್ಲಿ ಗೆದ್ದಿದರೆ ಎರಡು ಟೆಸ್ಟ್ ಪಂದ್ಯಗಳು ಡ್ರಾನಲ್ಲಿ ಅಂತ್ಯ ಕಂಡಿವೆ ಆದರೆ ಬಾಂಗ್ಲಾದೇಶ ತಂಡ ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಲ್ಲಿ ಭಾರತದ ವಿರುದ್ಧ ಒಂದೇ ಒಂದು ಟೆಸ್ಟ್ ಪಂದ್ಯವನ್ನು ಕೂಡ ಗೆಲ್ಲೋಕ್ಕಾಗಿಲ್ಲ ಸೊ ಈ ಬಾರಿಯೂ ಕೂಡ ಬಾಂಗ್ಲಾದ ಎದುರು ನಾವೇ ಗೆಲ್ಲೋದು ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಭಾರತೀಯ ಆಟಗಾರರಿದ್ದಾರೆ ಆದರೆ ಈ ಸಲ ಬಾಂಗ್ಲಾವನ್ನ ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋಕೆ ಚಾನ್ಸೇ ಇಲ್ಲ ಯಾಕೆ ಅನ್ನೋದನ್ನ ಹೇಳ್ತೇನೆ ನೋಡಿ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಸೋತಿರೋ ಟೀಮ್ ಇಂಡಿಯಾ ಪ್ಲೇಯರ್ಸ್ ರೋಹಿತ್ ಮತ್ತು ಕೊಹ್ಲಿಯನ್ನು ಹೊರತುಪಡಿಸಿ ಉಳಿದವರೆಲ್ಲ ದುಲೀಪ್ ಟ್ರೋಫಿಗೆ ಸಜ್ಜಾಗ್ತಿದ್ದಾರೆ ಬಟ್ ಅತ್ತ ಬಾಂಗ್ಲಾ ಆಟಗಾರರು ದಶಕಗಳ ಬಳಿಕ ಪಾಕಿಸ್ತಾನ ತಂಡವನ್ನು ಬಗ್ಗು ಬಡಿದು ಐತಿಹಾಸಿಕ ಗೆಲುವನ್ನು ದಾಖಲಿಸಿದ್ದಾರೆ ಅದು ಕೂಡ ರಾವಲ್ ಪಿಂಡಿಯಲ್ಲೇ ಪಾಕ್ಗೆ ಮಣ್ಣು ಮುಕ್ಕಿಸಿದ್ದಾರೆ ಈ ಗೆಲುವು ಬಾಂಗ್ಲಾದೇಶ ಸಂಭ್ರಮಕ್ಕೆ ಕಾರಣ ಆಗಿದ್ರೆ ಟೀಂ ಇಂಡಿಯಾಗೆ ಎಚ್ಚರಿಕೆಯ ಕರೆಗಂಟೆಯಾಗಿದೆ ಪಾಕಿಸ್ತಾನ ಎದುರು ಟೆಸ್ಟ್ ನಲ್ಲಿ ಅದು ಕೂಡ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶ ಗೆಲ್ಲೋದನ್ನು ಯಾವೊಬ್ಬ ಕ್ರಿಕೆಟ್ ಪಂಡಿತರು ಕೂಡ ಊಹೆ ಮಾಡಿರಲಿಲ್ಲ ಅದು ಅಂತಿತ್ತ ಸೋಲಲ್ಲ ಹತ್ತು ವಿಕೆಟ್ಗಳ ಸೋಲು ತವರಿನಲ್ಲೇ ಇದುವರೆಗೆ ಹತ್ತು ವಿಕೆಟ್ಗಳ ಸೋಲನ್ನೇ ಕಾಣದ ಪಾಕ್ಗೆ ಇದು ಅಕ್ಷರಶಃ ಅಪಮಾನ ಪಾಕ್ ಪ್ರವಾಸದಲ್ಲಿರುವ ಬಾಂಗ್ಲಾ ಈ ಸರಣಿ ಮುಕ್ತಾಯದ ಬೆನ್ನಲ್ಲೇ ಭಾರತ ಪ್ರವಾಸವನ್ನ ಕೈಗೊಳ್ಳಲಿದೆ ಭಾರತದ ನೆಲದಲ್ಲಿ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನಾಡಲಿದೆ ಪಾಕ್ಗೆ ಕೊಟ್ಟಂತೆ ಟೀಂ ಇಂಡಿಯಾಕ್ಕೆ ಶಾಕ್ ಕೊಡೋ ಲೆಕ್ಕಾಚಾರದಲ್ಲಿದೆ ಪಾಕ್ ಎದುರು ಬಾಂಗ್ಲಾ ಗೆಲುವಿಗೆ ಕಾರಣವೇ ಬಾಂಗ್ಲಾದ ಸ್ಪಿನ್ ಅಸ್ತ್ರ ಪ್ರಮುಖ ಸ್ಪಿನ್ನರ್ ತೇಜುಲ್ ಇಸ್ಲಾಂ ಅನುಪಸ್ಥಿತಿಯಲ್ಲಿ ಬಾಂಗ್ಲಾ ಅಷ್ಟು ಕರಾರುವ ದಾಳಿ ಸಂಘಟಿಸಿದೆ ಎರಡನೇ ಇನ್ನಿಂಗ್ಸ್ನಲ್ಲಿ ಮೆಹಿದಿ ಹಸನ್ ಮಿರಾಜ್ ಹಾಗೆ ಶಕೀಬ್ ಅಲ್ ಹಸನ್ ಸ್ಪಿನ್ ದಾಳಿಗೆ ವಿಲವಿಲ್ಲ ಅಂತ ಒದ್ದಾಡಿದ ಪಾಕ್ ಹೀನಾಯವಾಗಿ ಸೋಲನ್ನು ಒಪ್ಪಿಕೊಳ್ಬೇಕಾಯಿತು ಈ ಸ್ಪಿನ್ನರ್ಗಳ ಈಗ ಟೀಂ ಇಂಡಿಯಾಗೆ ಮುಳ್ಳಾಗ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಸದ್ಯ ಟೀಂ ಇಂಡಿಯಾ ಸ್ಪಿನ್ ವೀಕ್ನೆಸ್ನಿಂದ ಬಳಲ್ತಾ ಇದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶ್ರೀಲಂಕಾ ಸರಣಿ ಲಂಕಾ ಪ್ರವಾಸದಲ್ಲಿ ಇಂಡಿಯನ್ ಬ್ಯಾಟರ್ಸ್ ಸ್ಪಿನ್ ಎದುರು ತಿಣಕಾಡಿ ಸೋಲೊಪ್ಪಿಕೊಂಡಿದ್ದರು ಅದರಲ್ಲೂ ಟೀಂ ಇಂಡಿಯಾದ ಮೇನ್ ಸ್ಟ್ರೆಂತ್ ಆಗಿರೋ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಕೂಡ ಎರಡ್ ಸಾವಿರದ ಇಪ್ಪತ್ತರ ಬಳಿಕ ಹೆಚ್ಚು ಬಾರಿ ಸ್ಪಿನ್ನರ್ಗಳಿಗೆ ವಿಕೆಟ್ ಒಪ್ಪಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ವಿರಾಟ್ ಕೊಹ್ಲಿ ಸ್ಪಿನ್ನರ್ಗಳ ಎದುರು ಆಡಿದ ಮೂವತ್ತೊಂದು ಇನಿಂಗ್ಸ್ಗಳಿಂದ ಆರುನೂರ ಎಂಬತ್ತು ರನ್ ಗಳಿಸಿದ್ದು ಬರೋಬ್ಬರಿ ಇಪ್ಪತ್ತೊಂದು ಸಲ ವಿಕೆಟ್ ಒಪ್ಪಿಸಿದ್ದಾರೆ ಇನ್ನು ರೋಹಿತ್ ಶರ್ಮಾ ಮೂವತ್ತೆರಡು ಇನ್ನಿಂಗ್ಸ್ಗಳಿಂದ ಎಂಟುನೂರ ಹತ್ತು ರನ್ಗಳನ್ನು ಗಳಿಸಿದರೆ ಇಪ್ಪತ್ತು ಸಲ ಸ್ಪಿನ್ ಕೆಡ್ಡಾಗಿ ಬಿದ್ದಿದ್ದಾರೆ ಇನ್ನು ಪಿಚ್ ಕಂಡೀಷನ್ಸ್ ನೋಡೋದಾದರೆ ಭಾರತ ಹಾಗೆ ಬಾಂಗ್ಲಾ ಪಿಚ್ ಒಂದೇ ಥರ ಇದೆ ಆದರೆ ಟೀಂ ಇಂಡಿಯಾಗೆ ಹೊರಿಸಿದ್ರೆ ಬಾಂಗ್ಲಾ ಟೆಸ್ಟ್ ಸರಣಿಯನ್ನಾಡಿ ಭಾರತಕ್ಕೆ ಕಾಲಿಡ್ತಾ ಇದೆ ಟೀಂ ಇಂಡಿಯಾ ಪರ ಕೆಲ ಆಟಗಾರರು ತಯಾರಿಗಾಗಿ ದುಲೀಪ್ ಟ್ರೋಫಿಯನ್ನು ಆಡ್ತಾ ಇದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನೇರವಾಗಿ ಬಾಂಗ್ಲಾ ವಿರೋಧದ ಅಗ್ನಿ ಪರೀಕ್ಷೆಗೆ ಧುಮುಕಲಿದ್ದಾರೆ ಅಲ್ಲದೆ ಭಾರತದ ಪಿಚ್ಗಳು ಸ್ಪಿನ್ಗೆ ಹೆಚ್ಚು ಸಹಾಯಕಾರಿ ಹೀಗಾಗಿ ಸಾಲಿಡ್ ಫಾರ್ಮ್ನಲ್ಲಿರೋ ಬಾಂಗ್ಲಾ ಸ್ಪಿನ್ನರ್ಸ್ ಭಾರತದ ಬ್ಯಾಟರ್ಸ್ಗೆ ಸವಾಲಾಗುವುದರಲ್ಲಿ ಅನುಮಾನವೇ ಇಲ್ಲ ಸೊ ಬಾಂಗ್ಲಾ ಹುಲಿಗಳನ್ನು ಎಚ್ಚರಿಕೆಯಿಂದ ಎದುರಿಸಬೇಕಾಗಿದೆ ಭಾರತೀಯ ಟೈಗರ್ಸ್ ನಟ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ವಿಚಾರಣಾಧೀನ ಖೈದಿ ನಂಬರ್ ಆರು ಒಂದು ಸೊನ್ನೆ ಆರು ದಿಡ್ಲಾಗಿತ್ತು ಇದನ್ನು ಫ್ಯಾನ್ಸ್ ಸಂಭ್ರಮಿಸಿ ಟ್ಯಾಟುಗಳನ್ನು ಕೂಡ ಹಾಕಿಸಿಕೊಂಡಿದ್ರು ಕೆಲವರು ಕಾರುಗಳ ಮೇಲೆ ಕೂಡ ಈ ಸಂಖ್ಯೆಯನ್ನು ಬರೆಸಿಕೊಂಡಿದ್ರು ಆದರೆ ಈಗ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ಶಿಫ್ಟ್ ಆಗ್ತಿದ್ದಾರೆ ಇದರಿಂದ ವಿಚಾರಣಾಧೀನ ಖೈದಿ ಸಂಖ್ಯೆ ಕೂಡ ಬದಲಾಗಲಿದೆ ಈಗ ದರ್ಶನ್ ಫ್ಯಾನ್ಸ್ ಮತ್ತೆ ಹಚ್ಚಿ ಹಾಕಿಸಿಕೊಳ್ತಾರೆ ಎಂಬ ಕುತೂಹಲ ಮೂಡಿದೆ ಸಕ್ಕರೆ ಕಾರ್ಖಾನೆಗೆ ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿರುದ್ಧ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡೆಸ್ತಾ ಇರುವ ಧರಣಿಯಲ್ಲೂ ಕೂಡ ಬಿಜೆಪಿಯ ಬಣ ರಾಜಕೀಯ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಕಲಬುರಗಿ ಸಕ್ಕರೆ ಕಾರ್ಖಾನೆ ತೆರೆಯಲು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಮತಿ ಕೋರಿ ಯತ್ನಾಳ್ ಬೆಂಗಳೂರಿನ ಕಚೇರಿಗೆ ಆಗಮಿಸಿದರು ಆದರೆ ಅಧಿಕಾರಿಗಳ ವರ್ತನೆ ಖಂಡಿಸಿ ಈಗ ತಡರಾತ್ರಿವರೆಗೂ ಕೂಡ ಧರಣಿ ಕುಳಿತಿದ್ದರು ನಿನ್ನೆ ಈ ಸಂದರ್ಭದಲ್ಲಿ ಅವರಿಗೆ ಸಾಥ್ ನೀಡಿದ್ದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತ್ರ ಆದರೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತ್ರ ಈ ಧರಣಿಯಲ್ಲಿ ಕಾಣಿಸಿಕೊಂಡಿಲ್ಲ ಯತ್ನಾಳ್ ಅವರ ಪರವಾಗಿ ಮಾತನ್ನು ಕೂಡ ಕೂಡಾಡಿಲ್ಲ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಹಾಗೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವಿಚಾರ ಇನ್ನೂ ಕೂಡ ಸದ್ದು ಮಾಡ್ತಾನೇ ಇದೆ ಇದೀಗ ಬಿಜೆಪಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇನ್ನೊಂದು ಅಸ್ತ್ರವನ್ನು ಪ್ರಯೋಗಿಸಿದೆ ಅದು ಕೂಡ ಎಐಸಿಸಿ ಅಧ್ಯಕ್ಷರ ವಿರುದ್ಧ ಮುಡಾ ವಾಲ್ಮೀಕಿ ನಿಗಮದ ಹಗರಣ ಪರಿಶಿಷ್ಟರಿಗೆ ಮೀಸಲಿಟ್ಟ ಹಣ ಬೇರೆ ಕೆಲಸಕ್ಕೆ ಬಳಕೆ ವಿಚಾರ ಮುನ್ನಲೇ ಇರುವತ್ತಲ್ಲೇ ನಿವೇಶನ ಹಂಚಿಕೆ ದುತ್ತೆಂದು ಹೆದ್ದುಕುತ್ತಿದೆ ಪಕ್ಷಪಾತವೆಂದು ಬಿಜೆಪಿಯು ರಾಜ್ಯಪಾಲರಿಗೆ ದೂರನ್ನ ನೀಡಿದೆ ಸೆಪ್ಟೆಂಬರ್ ಐದರಿಂದ ಶುರುವಾಗಲಿರುವ ದುಲೀಪ್ ಟ್ರೋಫಿ ಟೂರ್ನಿಯ ಮೊದಲ ಸುತ್ತಿನ ಪಂದ್ಯಗಳಿಂದ ಮೂವರ್ ಸ್ಟಾರ್ ಆಟಗಾರರು ಹೊರಬಿದ್ದಿದ್ದಾರೆ ಇವರಲ್ಲಿ ಮೊಹಮ್ಮದ್ ಸಿರಾಜ್ ಹಾಗೆ ಉಮ್ರಾನ್ ಮಲಿಕ್ ಅನಾರೋಗ್ಯದ ಸಮಸ್ಯೆಯಿಂದ ಹೊರಗುಳಿದ್ರೆ ರವೀಂದ್ರ ಜಡೇಜಾ ವೈಯಕ್ತಿಕ ಕಾರಣಗಳಿಂದ ಹಿಂದೆ ಸರಿದಿದ್ದಾರೆ ಮೊಹಮ್ಮದ್ ಸಿರಾಜ್ ಬದಲಿಯಾಗಿ ಟೀಂ ಇಂಡಿಯಾ ವೇಗಿ ನವದೀಪ್ ಸೈನಿ ಆಯ್ಕೆಯಾಗಿದ್ದು ಹಾಗೆಯೇ ಉಮ್ರಾನ್ ಮಲಿಕ್ ಸ್ಥಾನದಲ್ಲಿ ಗೌರವ್ ಯಾದವ್ ಕಣಕ್ಕಿಳಿಯಲಿದ್ದಾರೆ ಆದರೆ ರವೀಂದ್ರ ಜಡೇಜಾ ಅವರ ಬದಲಿ ಆಟಗಾರನನ್ನು ಮಾತ್ರ ಹೆಸರಿಸಲಾಗಿಲ್ಲ ಇವೆಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ